हरि ओम श्री गुरुभ्यो नमः श्री परम गुरुभ्यो नमः श्रीमदानंद तीर्थ भगवत पादाचार्य गुरुभ्यो नमः श्री वेदव्यासाय नमो नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथ मुदीरयेत् यैरहं शुकवत् सम्यक् शिक्षितोऽस्मि कृपालुभिः तां वन्दे ज्ञानपञ्चाभ्यां हरिः ओम् श्रीगुरुभ्यो नमः सर्वोत्तमनादन्तः नारायणदेवरु मुख्यप्राणदेवरु टीकाकृत्पादादि समस्त गुरुगळु ಪರಮಪೂಜ್ಯರಾದ ಸತ್ಯಾತ್ಮತೀರ್ಥ ಶ್ರೀಪಾದಗಳವರು ಅವರ ಪರಮ ಪವಿತ್ರವಾದ ಪಾದಾರವಿಂದಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಪರಮಪೂಜ್ಯರು ಮಹುಲ್ಯಾಚಾರ್ಯರ ಪಾದಾರವಿಂದಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಇವರೆಲ್ಲರ ಅನುಗ್ರಹ ಹಾಗೂ ಆಶೀರ್ವಾದಗಳಿಂದ ಬ್ರಹ್ಮಾಂಡ ಪುರಾಣಾಂತರ್ಗತವಾದ ಭಾದ್ರಪದ ಮಾಸ ಮಹಾತ್ಮ್ಯವನ್ನು ಹೇಳುವುದಕ್ಕಾಗಿ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಬ್ರಹ್ಮೋವಾಚ ಕಲೌ ಕಲುಷಚಿತ್ತಾನಾಂ ನರಾಣಾಂ ಪಾಪಕಾರಿಣಾಂ ಕಲೌ ಭದ್ರಪದೋ ಮಾಸಃ ಪ್ರಾಯತೆ ಮಹತೋ ಭಯಾತ್. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಕಲಿಯ ಪ್ರಭಾವದಿಂದ, ಕಲಿಯ ಒಂದು ಸಂಘದಿಂದ ಅನೇಕ ಪಾಪಕರ್ಮಗಳಲ್ಲಿ ರತರಾದಂತಹ, ಪಾಪಕರ್ಮಗಳನ್ನು ಮಾಡ್ತಾ ಇರುವಂತಹ ಏನೇನು ಸಜ್ಜನರಿದ್ದಾರೋ ಅವರನ್ನ ಭಾದ್ರಪದ ಮಾಸ ಇದು ರಕ್ಷಣೆ ಮಾಡುತ್ತೆ ಅನ್ನುವಂತಹ ಮಾತನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಭಾದ್ರಪದ ಮಾಸದಲ್ಲಿ ಮಾಸದ ಮಹಾತ್ಮೆಯಲ್ಲಿ ಹೇಳಿರ್ತಕ್ಕಂತಹ ಅನೇಕ ಸತ್ಕರ್ಮಗಳನ್ನ ಮಾಡೋಣದ್ರಿಂದ ಪಾಪಕರ್ಮದಿಂದ ಆಗುವಂತಹ ನರಕಾದಿ ಎಲ್ಲ ಅನರ್ಥಗಳು ಅವು ಆಗೋದಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದಾದ ಮೇಲೆ ನಾರದರು ತಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಸ್ವಾಮಿ ಕಲಿಯುಗದಲ್ಲಿ, ಕಲಿಯುಗದ ಅಂತ್ಯದಲ್ಲಿ ಧರ್ಮವೆಲ್ಲ ನಾಶವಾಗಿ ಹೋಗುತ್ತೆ, ಕೊನೆಗೆ ಹಾಗಾದ್ರೆ ಉಳಿಯೋದು ಏನು? ಇದೇ ಅರ್ಥವನ್ನೇ ಭಾಗವತದಲ್ಲೂ ಕೂಡ ಈ ಪ್ರಶ್ನೆಯನ್ನ ಮಾಡ್ತಾರೆ. ಧರ್ಮಕಂ ಶರಣಂಗತಃ ಅನ್ನುವಂತಹ ಮಾತನ್ನು ಕೂಡ ಅಲ್ಲಿ ಕೇಳ್ತಾರೆ. ಆ ತರಹದ ಮಾತನ್ನ ನಾರದರು ಬ್ರಹ್ಮದೇವರಿಗೆ ತಾವು ಕೇಳ್ತಾ ಇದ್ದಾರೆ. ಆಮೇಲೆ ಅವರು ಮತ್ತೆ ಕೇಳ್ತಾರೆ, ಕಲಿಯುಗದಲ್ಲಿ ಮನುಷ್ಯರ ಸಾಮರ್ಥ್ಯ ಎಷ್ಟು, ಅವರ ಆಯುಷ್ಯ ಎಷ್ಟು, ಯಾವ ಕರ್ಮಗಳಲ್ಲಿ ಅವರು ರತರಾಗಿರ್ತಾರೆ, ಅವರ ವಸ್ತ್ರಗಳು ಯಾವುದು, ಅವರ ಆಹಾರ ಏನು, ವಿಹಾರ ಹೇಗೆ ಇತ್ಯಾದಿ ಅನೇಕ ಮಾತುಗಳನ್ನ ಕೇಳಿದಾಗ ಬ್ರಹ್ಮದೇವರು ಉತ್ತರವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ. ನಾರದರು ಇನ್ನೊಂದು ಮಾತನ್ನ ಅದ್ಭುತವಾಗಿ ಹೇಳುತ್ತಾರೆ, ವಿಚಿತ್ರಾಣಿಚ ಭಾಷತೆ. ಸ್ವಾಮಿ ಬ್ರಹ್ಮದೇವರೇ, ತಾವು ಆಶ್ಚರ್ಯವಾಗಿ ಮಾತಾಡ್ತೀರಿ, ತಮ್ಮ ಮುಖದಿಂದ ತಾವು ಉಪದೇಶವನ್ನ ಮಾಡ್ತಾ ಇದ್ರೆ ನಿರಂತರವಾಗಿ ನಾವು ಕೇಳ್ತಾ ಇರಬೇಕು ಅಂತ ನಮಗೆ ಅನಿಸುತ್ತೆ. ನಿಜ, ಜ್ಞಾನಿಗಳು, ದೊಡ್ಡವರು, ಹಿರಿಯರು ಅವರ ಹತ್ರ ನಾವು ಹೋದಾಗ ನಾವು ಹೆಚ್ಚು ಮಾತಾಡಬಾರದು, ಅವರಿಗೆ ಮಾತಾಡಲಿಕ್ಕೆ ನಾವು ಅವಕಾಶವನ್ನು ಕೊಡಬೇಕು. ಅಂದ್ರೆ ಅವರು ಮಾತಾಡಿದಾಗ ನಮಗೆ ಹೆಚ್ಚಿನ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗತ್ತೆ. ಬ್ರಹ್ಮದೇವರಂತಹ ಮಹಾಜ್ಞಾನಿಗಳು, ಸರ್ವಜ್ಞರು ಅಂಥವರು ಉಪದೇಶವನ್ನ ಮಾಡುತ್ತಾ ಇದ್ದಾರೆ ನಾರದರಿಗೆ. ಆಶ್ಚರ್ಯ ವಸ್ತ ಉಪನಿಷತ್ತು ನಮಗೆ ಈ ಮಾತನ್ನ ಹೇಳುತ್ತದೆ, ಬಹಳ ಸುಂದರವಾಗಿ ಹೇಳುತ್ತೆ. ನಚಿಕೇತನಿಗೆ ಯಮಧರ್ಮರಾಜರು, ನಿನಗೆ ಆಯುಷ್ಯ ಬೇಕಾ, ಐಶ್ವರ್ಯ ಬೇಕಾ, ಸಂಪತ್ತು ಬೇಕಾ, ಭೂಮಿ ಬೇಕಾ, ಎಲ್ಲವನ್ನ ನಾನು ನಿನಗೆ ಕೊಡ್ತೇನೆ, ನಿನ್ನ ವಂಶವೆಲ್ಲ ಸಮೃದ್ಧವಾಗಿ ಇರ್ತದೆ, ನಿನಗೇನು ಬೇಕೋ ತೆಗೆದುಕೊಂಡು ಹೋಗು ಅಂತಂದಾಗ ನಚಿಕೇತನು ಹೇಳ್ತಾರೆ, ಸ್ವಾಮಿ ನನಗೆ ಯಾವುದು ಬೇಡ, ನನ್ನ ಪ್ರಶ್ನೆಗೆ ನೀವು ಉತ್ತರವನ್ನ ಕೊಡಬೇಕು. ಯಾಕೆ ಅಂತಂದ್ರೆ ನಿಮ್ಮಂಥ ಜ್ಞಾನಿಗಳು, ಉಪದೇಶಕರು ಮತ್ತೆ ನನಗೆ ಸಿಗೋದಿಲ್ಲ. ನಚಿಕೇತರಂತೆ ಪ್ರಶ್ನೆ ಮಾಡೋರು ಕೂಡ ಇಲ್ಲ, ಯಮಧರ್ಮರಾಜರಂತೆ ತತ್ವವನ್ನು ಉಪದೇಶ ಮಾಡೋರು ಯಾರು ಇಲ್ಲ ಅನ್ನುವಂತಹ ಮಾತನ್ನ ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ. ಹಾಗೆ ಇಲ್ಲಿಯೂ ಕೂಡ ಹೇಳ್ತಾ ಇದ್ದಾರೆ, ಸ್ವಾಮಿ ವಿಚಿತ್ರವಾಗಿ, ಪರಮಾಶ್ಚರ್ಯವಾಗಿ ತಾವು ಮಾತಾಡ್ತಾ ಇದ್ದೀರಿ, ನೀವು ಮತ್ತಷ್ಟು ನಮಗೆ ಉಪದೇಶವನ್ನ ಮಾಡಬೇಕು ಅಂತ ನಾರದರು ಕೇಳ್ಕೊಂಡಾಗ ಬ್ರಹ್ಮದೇವರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಧರ್ಮವನ್ನ ವೃಷಭ, ಎತ್ತಿಗೆ ಹೋಲಿಸ್ತಾ ಇದ್ದಾರೆ. ಧರ್ಮ ಎನ್ನುವಂತಹ ಎತ್ತಿಗೆ ಕೃತಯುಗದಲ್ಲಿ ನಾಲ್ಕು ಪಾದಗಳಿದ್ವು, ಪಾಪದ ಲೇಪವೇ ಇರಲಿಲ್ಲ, ನಾಲ್ಕು ಪಾದಗಳ ಮೇಲೆ ಧರ್ಮ ಎನ್ನುವಂತಹ ವೃಷಭ ಇದು ನಿಂತಿತ್ತು ಎನ್ನುವಂತಹ ಮಾತನ್ನ ಅಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಧರ್ಮ ರಾಜರನ್ನ ಆಶ್ರಯಿಸಿತ್ತು, ರಾಜರು
ತಾವು ಸ್ವತಃ ಧರ್ಮವನ್ನು ಆಚರಣೆ ಮಾಡಿ ಎಲ್ಲರಿಂದಲೂ ಆಚರಣೆ ಮಾಡಿಸಿ ಧರ್ಮದಿಂದ ನ್ಯಾಯದಿಂದ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ರು ಕೃತಯುಗದಲ್ಲಿ. ಆಮೇಲೆ ತ್ರೇತಾಯುಗದಲ್ಲಿ ಮೂರು ಪಾದದಲ್ಲಿ ಧರ್ಮ ಅಂತನ್ನೋದು ಬಂತು ಅನ್ನುವಂತಹ ಮಾತನ್ನ ತಿಳಿಸ್ತಾ ಇದ್ದಾರೆ. ಒಂದು ಪಾದ ಅಧರ್ಮವಾಯಿತು, ಅಂದ್ರೆ ಏನಾಯ್ತು, ಧರ್ಮ ದೇವತೆ ಧರ್ಮ ವೃಷಭ ಎತ್ತು ಇದು ಮೂರು ಕಾಲಿನ ಮೇಲೆ ನಿಂತಿತು. ಇದು ಪುರಾಣದ ಅಭಿಪ್ರಾಯ. ಪಂಚಾಂಗದ ಆರಂಭದಲ್ಲಿ ಯುಗಾದಿ ದಿವಸ ನಾವು ಇದನ್ನೆಲ್ಲವನ್ನು ಕೂಡ ಕೇಳ್ತೇವೆ. ಭಾಗವತ ಪ್ರಥಮ ಸ್ಕಂದದಲ್ಲಿ ಪರೀಕ್ಷಿತ್ ರಾಜರ ಒಂದು ಪ್ರಸಂಗವನ್ನ ನಿರೂಪಣೆ ಮಾಡುವಾಗ ಅಲ್ಲಿಯೂ ಕೂಡ ತಪಸ್ಸು ಸತ್ಯ ಶೌಚ ಇತ್ಯಾದಿ ಮಾತುಗಳನ್ನು ಹೇಳಿ ಧರ್ಮದ ನಾಲ್ಕು ಪಾದಗಳು ಎಂಬುದಾಗಿ ಅಲ್ಲಿಯೂ ಕೂಡ ಇದರ ಸುಂದರವಾದ ವಿವರಣೆ ವ್ಯಾಸರು ಇದರ ವಿವರಣೆಯನ್ನು ನಮಗೆ ಮಾಡಿ ತೋರಿಸ್ತಾರೆ. ಹೀಗೆ ಇದಿದೆ. ದ್ವಾಪರ ಯುಗದಲ್ಲಿ ಎರಡು ಪಾದ, ಕಲಿಯುಗದಲ್ಲಿ ಒಂದು ಪಾದದಲ್ಲಿ ಮಾತ್ರ ಆ ವೃಷಭ ಧರ್ಮದೇವತೆ ತಾನು ನಿಂತಿರ್ತಾನೆ ಎನ್ನುವಂತಹ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಮನುಷ್ಯರ ಬಲ ವೀರ್ಯ ಪರಾಕ್ರಮ ಧೃತಿ ತೇಜಸ್ಸು ಎಲ್ಲವೂ ಕೂಡ ಯುಗದಿಂದ ಯುಗಕ್ಕೆ ಹ್ರಾಸವಾಗ್ತಾ ಬರ್ತದೆ, ಕಡಿಮೆಯಾಗ್ತಾ ಬರ್ತದೆ. ಕೃತಯುಗದಲ್ಲಿ ಜನರ ಎತ್ತರ ಎಷ್ಟು ಇತ್ತು ಅಷ್ಟು ತ್ರೇತಾಯುಗದಲ್ಲಿ ಇರಲಿಲ್ಲ, ಅಷ್ಟು ದ್ವಾಪರ ಯುಗದಲ್ಲಿ ಇರಲಿಲ್ಲ. ಈ ಮಾತನ್ನ ಹನುಮಂತ ದೇವ ಭೀಮಸೇನ ದೇವರು ಸೌಗಂಧಿಕಾ ಪುಷ್ಪವನ್ನು ತರುವಾಗ ಭೀಮಸೇನ ದೇವರಿಗೂ ಹನುಮಂತ ದೇವರಿಗೂ ಪರಸ್ಪರವಾಗಿ ಭೇಟಿಯಾಗುತ್ತೆ. ಆ ಪ್ರಸಂಗದಲ್ಲಿ ನಾವು ಸುಂದರವಾಗಿ ಕಾಣಬಹುದು, ಹನುಮಂತ ದೇವರು ತ್ರೇತಾಯುಗದವರು, ಭೀಮಸೇನ ದೇವರು ದ್ವಾಪರ ಯುಗದವರು. ಯದ್ಯಪಿ ಎರಡೂ ವಾಯುದೇವರ ಅವತಾರವೇ ಆದರೂ ಕೂಡ ಭೀಮಸೇನ ದೇವರು ದ್ವಾಪರ ಯುಗದಲ್ಲಿ ಇದ್ದದರಿಂದ ಹೆಚ್ಚು ಶಕ್ತಿಯನ್ನು ತಾವು ಪ್ರಕಟ ಮಾಡೋದಿಲ್ಲ. ಹನುಮಂತ ದೇವರು ತ್ರೇತಾಯುಗರು, ಆಗಿನ ಕಾಲದ ಎತ್ತರ ಬಲ ಇದು ಹೆಚ್ಚು ಇರುತ್ತೆ ಅನ್ನೋದಕ್ಕೆ ಈ ಕಥೆಯನ್ನು ನಾನು ಉಲ್ಲೇಖ ಮಾಡಿದೆ. ಕಲಿಯುಗದಲ್ಲಿ ಪೂರ್ತಿಯಾಗಿ ಹ್ರಾಸವಾಗಿ ಹೋಗುತ್ತೆ ಅನ್ನುವಂತಹ ಮಾತನ್ನ ತಿಳಿಸ್ತಾ ಇದ್ದಾರೆ ಬ್ರಹ್ಮದೇವರು. ಆಮೇಲೆ ಕಲಿಯುಗದಲ್ಲಿ ಪ್ರಜೆಗಳು ಹೇಗೆ ಇರ್ತಾರೆ, ಕಲಿಯುಗದಲ್ಲಿ ಧರ್ಮ ಪ್ರಯೋಜನಕ್ಕಾಗಿ ಇರ್ತದೆ, ಹಣ ಸಂಪಾದನೆಗೆ ಒಂದು ಮಾಧ್ಯಮವನ್ನಾಗಿ ಮಾಡಿಕೊಳ್ತಾರೆ ಧರ್ಮವನ್ನ. ವಾಸ್ತವವಾಗಿ ಯಾರಿಗೂ ಕೂಡ ಕಲಿಯುಗದ ಅಂತ್ಯ ಭಾಗದಲ್ಲಿ ಕೊನೆಯ ಭಾಗದಲ್ಲಿ ಧರ್ಮವನ್ನು ಆಚರಣೆ ಮಾಡಬೇಕು, ವೇದ ಹೇಳಿದೆ ಆದ್ದರಿಂದ ನಾವು ಆಚರಣೆ ಮಾಡಬೇಕು ಅಲ್ಲ, ಈ ಧರ್ಮವನ್ನು ಆಚರಣೆ ಮಾಡುವುದರಿಂದ ನನಗೇನು ಪ್ರಯೋಜನ, ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಲಾಭವನ್ನ ನೋಡ್ತಾರೆ ಜನಗಳು. ಧರ್ಮವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡುವುದು ತುಂಬಾ ಬೇಡವಾಗಿ ಹೋಗುತ್ತೆ ಅನ್ನುವಂತಹ ಮಾತನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆಮೇಲೆ ಜನಗಳೆಲ್ಲರೂ ಕೂಡ ಅಸತ್ಯವಾದಿಗಳಾಗ್ತಾರೆ, ಸತ್ಯವನ್ನ ಯಾರೂ ಕೂಡ ಮಾತಾಡೋದಿಲ್ಲ. ಇದರಿಂದ ಏನಾಗುತ್ತೆ, ತುಂಬಾ ಭಯಾನಕವಾದ ಮಾತನ್ನ ಇಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಅಸತ್ಯವನ್ನ ಮಾತಾಡೋದರಿಂದ ಆಯುಷ್ಯ ಕ್ಷೀಣವಾಗತ್ತೆ, ಅಲ್ಪ ಆಯುಷ್ಯಗಳಾಗಿರುತ್ತೆ. ಅಲ್ಪ ಆಯುಷ್ಯಗಳಾಗೋದ್ರಿಂದ ಏನಾಗುತ್ತೆ, ಹೆಚ್ಚಿನ ವೇದ ವಿದ್ಯೆಯನ್ನ ಗ್ರಹಣ ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಆಯುರ್ಮತಿಂ ಕರ್ಮಚ, ನಮ್ಮ ಆಯುಷ್ಯ ನಮ್ಮ ಬುದ್ಧಿ ಮತ್ತು ನಮ್ಮ ಕರ್ಮ ಇವುಗಳನ್ನೆಲ್ಲವನ್ನೂ ಕೂಡ ಕೃಷ್ಣದ್ವೈಪಾಯನರು ನೋಡಿ ನಮಗೆ ವೇದಗಳನ್ನ ವಿಭಾಗ ಮಾಡಿ ಸ್ವಲ್ಪ ವೇದಗಳನ್ನ ಮಾತ್ರ ನಮಗೆ ಕೊಟ್ಟಿದ್ದಾರೆ. ಆ ಕೊಟ್ಟಿರ್ತಕ್ಕಂತಹ ಆ ಅಲ್ಪ ವೇದಗಳು ಇವತ್ತು ಉಪಲಬ್ಧವಿಲ್ಲ. ಮಹಾಭಾಷ್ಯಕಾರರು ಹೇಳುವಂತೆ ಸಾಮವೇದ ಎಷ್ಟಿತ್ತು ಅಷ್ಟು ಇವತ್ತು ಇಲ್ಲ, ಅತ್ಯಂತ ಅಲ್ಪವಾದ ಸಾಮವೇದ ನಮಗೆ ಸಿಕ್ಕಿದೆ. ಋಗ್ವೇದವೂ ಹಾಗೆ, ಯಜುರ್ವೇದವೂ ಹಾಗೆ, ಅಥರ್ವ ವೇದವೂ ಹಾಗೆ. ಆ ಸಿಕ್ಕಂತಹ ಅಲ್ಪ ವೇದಗಳನ್ನು ಕೂಡ ಧಾರಣೆ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ, ಅಲ್ಪ ಆಯುಷ್ಯಗಳಾಗಿಬಿಡ್ತೇವೆ. ಹಾಗಾದರೆ ವಿದ್ಯೆ ಇಲ್ಲ ಅಂದ ಮೇಲೆ ನಾವು ಬುದ್ಧಿಶೂನ್ಯರಾಗ್ತೇವೆ, ವಿವೇಕ ನಮಗೆ ಕಳ್ಕೊಂಡು ಬಿಡುತ್ತೇವೆ, ವಿವೇಕವನ್ನು ಕಳ್ಕೊಂಡು ಬಿಡುತ್ತೇವೆ. ಆಮೇಲೆ ನಾವು ಪಾಪಕರ್ಮಗಳಲ್ಲಿ ಆಸಕ್ತರಾಗಿ ಬಿಡುತ್ತೇವೆ. ಭಾಗವತ ಬ್ರಹ್ಮಾಂಡ ಪುರಾಣ ಅಂತರ್ಗತ ಧನುರ್ಮಾ ಮಾಸ ಮಹಾತ್ಮೆ, ಈ ಭಾದ್ರಪದ ಮಾಸ ಮಹಾತ್ಮೆಯಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ, ವಿವೇಕ ಶೂನ್ಯರಾಗಿ ಕಾಮದಲ್ಲಿ ನಾವು ಆಸಕ್ತರಾಗಿ ಬಿಡುತ್ತೇವೆ, ವಿಪರೀತವಾಗಿ ದ್ವೇಷವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೇವೆ. ಆಮೇಲೆ ಹಿಂಸಾ ಕಾರ್ಯದಲ್ಲಿ ನಾವು ಪ್ರವೃತ್ತರಾಗ್ತೇವೆ, ಮಾತು ಮಾತಿಗೆ ನಮಗೆ ಅಸಹನೆ ಸಿಟ್ಟು ಕೋಪ ಇವೆಲ್ಲವೂ ಕೂಡ ಬರ್ತದೆ. ಹಾಗಾದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಮೂಲ ಕಾರಣ ಏನು, ಸತ್ಯವನ್ನ ಮಾತಾಡಬೇಕು, ನಿತ್ಯ ಸತ್ಯ ಭಾಷಿಗಳಾಗಬೇಕು ಎಂದು ಪುರಾಣ ನಮಗೆ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಕಲಿಯುಗದಲ್ಲಿ ಯಾರು ಸತ್ಯವನ್ನ ಮಾತಾಡೋದಿಲ್ಲ, ಅಧಮರಾಗಿರ್ತಕ್ಕಂತಹ ಜನರು ಮಧ್ಯಮರಾಗಿರುತ್ತಾರೆ,
ಮಧ್ಯಮರಾಗಿರ್ತಕ್ಕಂತಹ ಜನರು ಅಧಮ ಸದೃಶರಾಗಿ ಹೋಗಿಬಿಡ್ತಾರೆ ಅನ್ನುವಂತಹ ಮಾತನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆಮೇಲೆ ನಾರಿನ ವಸ್ತ್ರಗಳನ್ನ ಉಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೊನೆಗೆ ಹಾರಕ ಎನ್ನುವಂತಹ ಧಾನ್ಯವನ್ನ ತಿಂದು ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಅನ್ನುವಂತಹ ಮಾತನ್ನ ನಮಗೆ ತಿಳಿಸ್ತಾ ಇದ್ದಾರೆ, ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಆಮೇಲೆ ಬ್ರಹ್ಮದೇವರು ಹೇಳ್ತಾರೆ, ವನಸ್ಪತಿಗಳು ಅಲ್ಪವಾದ ಫಲವನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಹೆಚ್ಚು ನಮಗೆ ಫಲ ಸಿಗೋದಿಲ್ಲ. ಕೃತಯುಗದಲ್ಲಿ ಸಪ್ತವಾರಂ ಧಾನ್ಯೋತ್ಪತ್ತಿ ಹೀಗೆಲ್ಲ ಕೇಳ್ತೇವೆ, ಕಲಿಯುಗದಲ್ಲಿ ಎರಡು ಬಾರಿ ಧಾನ್ಯೋತ್ಪತ್ತಿ. ಆ ವನಸ್ಪತಿಗಳು ಕೂಡ ಹೆಚ್ಚು ಫಲವನ್ನು ಕೊಡೋದಿಲ್ಲ, ಆ ಕೊಟ್ಟ ಫಲದಲ್ಲಿಯೂ ಕೂಡ ಶಕ್ತಿ ಸಾಮರ್ಥ್ಯಗಳು ಹೆಚ್ಚು ಇರೋದಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೆಚ್ಚು ಸಾಮರ್ಥ್ಯ ಇರೋದಿಲ್ಲ, ಹೀಗಾಗಿ ಎಲ್ಲ ಕಡೆಗೂ ಕೂಡ ಸತ್ವಶೂನ್ಯರಾಗಿ ಪ್ರಜೆಗಳು ಇರ್ತಾರೆ, ಕಾಣ್ತಾರೆ. ಆಮೇಲೆ ಹೇಳ್ತಾ ಇದ್ದಾರೆ, ಪಿತೃಕಾರ್ಯ ಶ್ರಾದ್ದಾದಿಗಳು, ದೈವ ಕಾರ್ಯ ಹೋಮ ಹವನ ಯಜ್ಞ ಇತ್ಯಾದಿಗಳು, ಇವುಗಳನ್ನ ಮಾಡಿದಾಗ ಲೋಭ ಎಲ್ಲರನ್ನು ಆವರಿಸಿಬಿಡುತ್ತದೆ. ಲೋಭದಿಂದ ತಮ್ಮ ತಮ್ಮಲ್ಲಿ ದಾನ ಧರ್ಮಗಳನ್ನು ಮಾಡಿಕೊಳ್ತಾರೆ, ಅವನು ನನ್ನ ಸಂಬಂಧಿ ಹೀಗಾಗಿ ಅವನಿಗೆ ಒಳ್ಳೆಯದನ್ನು ದಾನ ಕೊಡಬೇಕು, ಎಲ್ಲ ದಾನ ನಮ್ಮ ಸಂಬಂಧಿಗಳಲ್ಲಿ ನಮಗೆ ನಮ್ಮವರಿಗೆ ದಾನವನ್ನು ಕೊಡಬೇಕು, ಈ ರೀತಿಯಾಗಿ ಎಲ್ಲರ ಆಲೋಚನೆ ಪ್ರಾರಂಭವಾಗುತ್ತೆ ಅನ್ನುವಂತಹ ಮಾತನ್ನ ತಿಳಿಸ್ತಾ ಇದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ, ಅತಿಕ್ರಾಂತಾನಿ ಭೋಜ್ಯಾಣಿ ಭವಿಷ್ಯಂತಿ ಕಲವು ಯುಗೆ. ಕಲಿಯುಗದಲ್ಲಿ ಈ ಆಹಾರ ಪದಾರ್ಥಗಳಲ್ಲಿ ಇದು ವಿಹಿತವಾದದ್ದು, ಇದು ನಿಷಿದ್ಧವಾದದ್ದು ಎಂಬುದಾಗಿ ವಿಭಾಗಗಳಿವೆ. ಕೆಲವೊಂದು ಆಹಾರಗಳನ್ನ ನಾವು ಸರ್ವಥಾ ತಿನ್ನಲಿಕ್ಕೆ ಹೋಗಬಾರ್ದು. ಈರುಳ್ಳಿ, ಬೆಳ್ಳುಳ್ಳಿ, ಮುಳ್ಳಂಗಿ, ನುಗ್ಗೆಕಾಯಿ, ಈ ಎಲ್ಲ ಪದಾರ್ಥಗಳು ನಿಷಿದ್ಧವಾದವು, ಶಾಸ್ತ್ರವಿಹಿತವಾದದ್ದಲ್ಲ ಇದು. ಈ ತರಹದ ಆಹಾರವನ್ನು ತಿಂದ್ರೆ ಆ ತಿಂದಿರ್ತಕ್ಕಂತಹ ಆಹಾರ ಒಂದಂಶ ಧಿಯೋಯೋನ ನಮ್ಮ ಬುದ್ಧಿಗೆ ಹೋಗುತ್ತೆ. ಅದು ಆ ರೀತಿಯಾದ ಆಲೋಚನಾ ದುರಾಲೋಚನ ಇವೆಲ್ಲ ನಮಗೆ ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಕಲಿಯುಗದ ಕೊನೆ ಭಾಗದಲ್ಲಿ ಆಹಾರದಲ್ಲಿ ವ್ಯತ್ಯಾಸ ಉಳಿಯೋದಿಲ್ಲ, ಎಲ್ಲರೂ ಎಲ್ಲ ಆಹಾರವನ್ನು ಸೇವಿಸಲಿಕ್ಕೆ ಪ್ರಾರಂಭ ಮಾಡುತ್ತಾರೆ, ಆಹಾರದಲ್ಲಿ ವಿಧಿ ನಿಷೇಧಗಳನ್ನೇ ಕಳ್ಕೊಂಡು ಬಿಡುತ್ತಾರೆ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ನಮಗೆ ಪುರಾಣಗಳು, ಸ್ಮೃತಿಗಳು, ಉಪನಿಷತ್ತುಗಳು ಆಹಾರದ ಬಗ್ಗೆ ಹೇಳಿದಾಗ ಅದರ ಬಗ್ಗೆ ನಮಗೆ ಅಸಡ್ಡೆ, ಓ ಹೇಳ್ತಾ ಇರುತ್ತೆ ಬಿಡಿ ಹೀಗೆ ನಾವು ಅಂದುಬಿಡುತ್ತೇವೆ. ಅದೇ ನಮಗೆ ರೋಗವಾದಾಗ ಡಾಕ್ಟರ್ ಈ ಮಾತನ್ನ ಹೇಳಿದರು ಅಂತಂದ್ರೆ ಅದರ ಬಗ್ಗೆ ತುಂಬಾ ಶ್ರದ್ಧೆ ಬರುತ್ತೆ. ಒಬ್ಬ ಡಯಾಬಿಟಿಕ್ ಕನ್ಸಲ್ಟೆಂಟ್ ಆತನತ್ರ ಹೋದಾಗ ಅಲ್ಪವಾದ ಆಹಾರವನ್ನ ನೀವು ತಿನ್ನಬೇಕು, ಹೆಚ್ಚು ಆಹಾರವನ್ನು ತಿನ್ನಬಾರದು, ರಾತ್ರಿ ಬೇಗ ಊಟ ಮಾಡಬೇಕು, ಬೇಗ ನಿದ್ರೆಯನ್ನು ಮಾಡಬೇಕು, ಇದನ್ನೇ ನಮ್ಮ ಪುರಾಣಗಳು ಇತಿಹಾಸಗಳು ಹೇಳಿದ್ವು. ಲಘ್ವಾಹಾರೋ ಜಿತೇಂದ್ರಿಯ, ಅಲ್ಪವಾದ ಆಹಾರವನ್ನು ತಿನ್ನಿರಿ, ಹಿತವಾದ ಆಹಾರವನ್ನು ತಿನ್ನಿರಿ, ಮಿತವಾದ ಆಹಾರವನ್ನ ಸೇವನೆ ಮಾಡ್ರಿ, ಅದರಿಂದ ನಮಗೆ ಸಾಧನೆ ಹೆಚ್ಚಾಗತ್ತೆ, ಇಲ್ಲದೆ ಇದ್ರೆ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಇತ್ಯಾದಿ ಅನೇಕ ಮಾತುಗಳನ್ನ ನಮ್ಮ ಪುರಾಣಗಳು ಹೇಳಿದಾಗ, ನಮ್ಮ ಸ್ಮೃತಿ ಗ್ರಂಥಗಳು ಹೇಳಿದಾಗ ಅದು ನಮಗೆ ಹಿಡಿಸೋದಿಲ್ಲ, ರುಚಿ ಅನಿಸೋದಿಲ್ಲ. ಅದೇ ಒಬ್ಬ ವೈದ್ಯರು ಹೇಳಿದಾಗ, ಓ ಹೌದಲ್ಲ, ಹಾಗಾದ್ರೆ ಹಾಗೆ ನಾವು ಪಾಲನೆ ಮಾಡಬೇಕು ಎಂಬುದಾಗಿ ನಾವು ತಿಳ್ಕೊಂಡು ಬಿಡ್ತೇವೆ. ಇದು ನಮ್ಮ ದುರ್ದೈವ. ಆಮೇಲೆ ಎಲ್ಲ ಕಡೆಗೆ ವೇದ ನಿಂದಕರು ಹುಟ್ಟಿಕೊಳ್ತಾರೆ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ವೇದಗಳನ್ನ ನಿಂದನೆ ಮಾಡೋದು, ಸದಾಚಾರ ವ್ರತನಿಷ್ಠರಾಗಿರ್ತಕ್ಕಂಥವರನ್ನ ನಿಂದನೆ ಮಾಡೋದು. ಇವತ್ತು ಸುಮ್ಮನೆ ಒಂದು ಹಂತದಲ್ಲಿ ನಾವು ನೋಡಿದಾಗ ಅಂಧಶ್ರದ್ಧಾ ನಿರ್ಮೂಲನೆಯ ಸಂಘಗಳಲ್ಲಿ, ಆಮೇಲೆ ಈ ಎಡಪಂಥೀಯ ವಿಚಾರವಾದಿಗಳಲ್ಲಿ ಅನೇಕರು ಬ್ರಾಹ್ಮಣರಾದವರೇ ಇರ್ತಾರೆ. ಆ ಬ್ರಾಹ್ಮಣರು ವೇದ ನಿಂದನೆಯನ್ನ ಕಲಿಯುಗದಲ್ಲಿ ತಾವು ಮಾಡ್ತಾರೆ ಅನ್ನುವಂತಹ ಮಾತುಗಳನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆಮೇಲೆ ಮನುಷ್ಯರಿಗೆ ಸಹನೆ ತಾಳ್ಮೆ ಅಂತನ್ನೋದನ್ನ ಕಳ್ಕೊಂಡು ಬಿಡುತ್ತಾರೆ. ಜ್ಞಾನಿಗಳು ಹೇಳ್ತಾರೆ, ತಾಳುವಿಕೆಗಿಂತಿನ್ನ ತಪವು ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ. ತಾಳ್ಮೆ ಇದು ದೊಡ್ಡ ತಪಸ್ಸು ಅಂತ ಹಿರಿಯರು ಹೇಳ್ತಾ ಬರ್ತಾ ಇದ್ರು. ಆ ತಾಳ್ಮೆ ಇಲ್ಲದೆ ಇದ್ದದ್ದರಿಂದ ಬಹುಬೇಗ ನಮಗೆ ಫಲ ಸಿಗಬೇಕು. ಕ್ಷುದ್ರ ದೇವತೆಗಳನ್ನು ಪೂಜೆ ಮಾಡೋದು, ಕ್ಷುದ್ರ ಹೋಮಗಳನ್ನು ಮಾಡೋದು, ಹೀಗೆ ಸಣ್ಣ ಸಣ್ಣ ದೇವತೆಗಳನ್ನು ಒಲಿಸಿಕೊಂಡು ಆರಾಧನೆ ಮಾಡೋದರಿಂದ ಬೇಗ ಫಲ ಸಿಗುತ್ತೆ ನಮಗೆ ಎಂದು ಕ್ಷುದ್ರ ದೇವತೆಗಳ ಆರಾಧನೆಯಲ್ಲಿ ತತ್ಪರರಾಗಿ ಬಿಡ್ತಾರೆ ಕಲಿಯುಗದಲ್ಲಿ. ಆಮೇಲೆ ಹೇಳ್ತಾರೆ, ಪುತ್ರಾಹ ಪಿತೃವಧಂ ಕೃತ್ವ
ಮಗನಾಗಿರ್ತಕ್ಕಂಥವನು ಆಸ್ತಿ ಹಣ ಅಧಿಕಾರಕ್ಕಾಗಿ ತಂದೆಯನ್ನ ತಾನು ಕೊಲ್ತಾನೆ. ನಮ್ಮ ಇತಿಹಾಸ ಎಂಥದ್ದು! ತಂದೆ ಸಂತೋಷಕ್ಕಾಗಿ, ತಂದೆ ಕೊಟ್ಟ ಮಾತನ್ನ ನಡೆಸುವುದಕ್ಕಾಗಿ, ತಮ್ಮನಿಗೆ ರಾಜ್ಯ ಸಿಗುವುದಕ್ಕಾಗಿ ಅಣ್ಣ ಕಾಡಿಗೆ ಹೋದಂತಹ ಇತಿಹಾಸ ನಮ್ಮಲ್ಲಿ ಇದೆ. ಭರತನಿಗಾಗಿ ರಾಮಚಂದ್ರ ದೇವರು ಕೈಕೇಯಿಗೆ ಕೊಟ್ಟಿರ್ತಕ್ಕಂತಹ ಮಾತಿಗಾಗಿ ರಾಮಚಂದ್ರ ದೇವರು ಕಾಡಿಗೆ ಹೋದರು. ಇದು ನಮ್ಮ ಭಾರತೀಯ ಇತಿಹಾಸ. ಅಣ್ಣ ತಮ್ಮಂದರನ್ನ ಕೊಂದು ಸಿಂಹಾಸನವನ್ನ ಏರಿದ್ದು ನಮ್ಮ ಇತಿಹಾಸವಲ್ಲ. ಔರಂಗಜೇಬನ ಕಥೆಯಲ್ಲಿ ನಾವು ಈ ಮಾತನ್ನು ಕೇಳುತ್ತೇವೆ. ಆದರೆ ಕಲಿಯುಗದ ಕೊನೆಯ ಭಾಗದಲ್ಲಿ ತಂದೆಯನ್ನು ಕೂಡ ಕೊಲ್ಲಲಿಕ್ಕೆ ಮಗ ಅಧಿಕಾರಕ್ಕಾಗಿ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನುವಂತಹ ಮಾತು ಇಲ್ಲಿ ನಮಗೆ ಬರ್ತಾ ಇದೆ. ಎಲ್ಲಿ ನೋಡಿದರೂ ಕೂಡ ಗೋವಧೆ ಆಗತ್ತೆ, ಗೋವಿನ ಹಿಂಸೆ ವಿಪರೀತವಾಗಿ ಆಗತ್ತೆ. ಇದು ಕಲಿಯುಗದ ಲಕ್ಷಣ ಎಂದು ಬ್ರಹ್ಮದೇವರು ನಾರದರಿಗೆ ತಿಳಿಸ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ ಇಲ್ಲಿ, ರಾಜರು ಭೋಕ್ಷಂತೆ ನಿರನುಕ್ರೋಶ ರುದತಾಮಪಿ ನಾರದ. ರಾಜರುಗಳು ಲೋಕಕಂಟಕರಾಗಿ ಬಡವರ ಸಜ್ಜನರ ಅವರಿಗೆ ಸಂದಬೇಕಾದ ಹಣವನ್ನ ತಾವು ಕಸೆದುಕೊಂಡು ಭೋಗವನ್ನ ಮಾಡ್ತಾರೆ. ಅವರು ಅಳತಾ ಇದ್ರೂ ಕೂಡ, ದುಃಖವನ್ನ ವ್ಯಕ್ತಪಡಿಸ್ತಾ ಇದ್ರೂ ಕೂಡ, ತುಂಬಾ ಕಷ್ಟದಲ್ಲಿ ಇದ್ದರೂ ಕೂಡ ಅವರನ್ನ ದೋಚಿ ತಾವು ಭೋಗವನ್ನ ಮಾಡ್ತಾರೆ ಕಲಿಯುಗದಲ್ಲಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಎಲ್ಲ ಪುರುಷರು ಸ್ವೇಚ್ಛೆಯಿಂದ ವಿವಾಹವನ್ನ ಮಾಡಿಕೊಳ್ತಾರೆ. ತಮ್ಮ ಇಚ್ಛೆಯಿಂದ ಪುರುಷರು ಸ್ತ್ರೀಯರು ವಿವಾಹವನ್ನ ಮಾಡಿಕೊಳ್ತಾರೆ. ಹಿರಿಯರು ತಾವು ನಿಶ್ಚಯವನ್ನ ಮಾಡುವುದು ಅನ್ನೋ ಮಾತು ಹೋಗೇ ಬಿಡುತ್ತೆ. ಇದು ಕೂಡ ಕಲಿಯುಗದಲ್ಲಿ ನಡೆಯುವಂತಹ ಘಟನೆ ಎಂಬುದಾಗಿ ಬ್ರಹ್ಮದೇವರು ನಾರದರಿಗೆ ತಿಳಿಸ್ತಾ ಇದ್ದಾರೆ. ರಾಜಾನಶ್ಚಾಪ್ಯಸಂತುಷ್ಟಾ ಪರಾರ್ಥಾನ್ ಮೂಢಚೇತಸಃ ಸರ್ವೋಪಾಯೈಃ ಹರಿಷ್ಯಂತಿ. ಅಸಂತುಷ್ಟರಾಗಿರ್ತಕ್ಕಂತಹ ರಾಜರು, ಎಲ್ಲಿ ಅಸಂತೋಷ ಅಂತ ಅನ್ನೋದು ಅಸಂತುಷ್ಟಿ ಅನ್ನೋದು ಮನೆ ಮಾಡಿರುತ್ತೋ ಅಲ್ಲಿ ಸಮಾಧಾನ ಇರೋದಿಲ್ಲ, ತೃಪ್ತಿ ಅಂತ ಅನ್ನೋದು ಇರೋದಿಲ್ಲ. ಹೀಗಾಗಿ ಅಸಂತುಷ್ಟರಾಗಿರ್ತಕ್ಕಂತಹ ರಾಜರು ಮೂಢಚೇತಸ್ ವಿವೇಕ ಶೂನ್ಯರಾಗಿ ಯಾವುದೋ ಒಂದು ಉಪಾಯದಿಂದ ಬೇರೆಯವರ ಸ್ವತ್ತನ್ನ ತಾವು ನುಂಗಿಬಿಡ್ತಾರೆ. ಕಲಿಯುಗದಲ್ಲಿ ಇದು ನಡೀತದೆ. ಆಮೇಲೆ ಹೇಳ್ತಾ ಇದ್ದಾರೆ, ಹಸ್ತಾದ್ ಹಸ್ತಂ ಪರಿಮುಷೇತ ಯುಗಾಂತೆ ಸಮುಪಸ್ಥಿತೆ. ಅಧಿಕಾರ ರಾಜ್ಯ ಒಬ್ಬರ ಕೈಯಲ್ಲಿ ಶಾಶ್ವತವಾಗಿ ಉಳಿಯೋದಿಲ್ಲ. ಇವನು ಸ್ವಲ್ಪ ದಿವಸ ರಾಜನಾಗಿರ್ತಾನೆ, ಅವನ ಹಸ್ತದಿಂದ ಮತ್ತೊಬ್ಬನಿಗೆ ಹೋಗುತ್ತೆ, ಅವನಿಂದ ಮತ್ತೊಬ್ಬನಿಗೆ ಹೋಗುತ್ತೆ. ಹಾಗಾಗಿ ಯಾವುದು ಸ್ಥಿರವಾದ ನಿಯಮಗಳು ಅಂತ ಇರೋದೇ ಇಲ್ಲ ಕಲಿಯುಗದಲ್ಲಿ. ಎಲ್ಲವೂ ಅಸ್ಥಿರವಾಗಿ ಉಳಿದು ಬಿಡುತ್ತವೆ. ಆಮೇಲೆ ಹೇಳ್ತಾ ಇದ್ದಾರೆ, ತಂದೆ ಮಾಡಿರ್ತಕ್ಕಂಥ ಅಪರಾಧವನ್ನ ಮಗ ತಾನು ಕ್ಷಮೆ ಮಾಡೋದಿಲ್ಲ. ಮಗ ಮಾಡಿರ್ತಕ್ಕಂಥ ಅಪರಾಧವನ್ನ ತಂದೆ ತಾನು ಕ್ಷಮೆ ಮಾಡೋದಿಲ್ಲ. ಅವರಿಬ್ಬರಲ್ಲಿ ಪರಸ್ಪರವಾಗಿ ಜಗಳ ಪ್ರಾರಂಭವಾಗ್ತದೆ. ಇದು ನಾರದ ಕಲಿಯುಗದ ಲಕ್ಷಣ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ಗುರು ಶಿಷ್ಯ ಭಾವ ಅಂತ ಅನ್ನೋದು ಉಳಿಯೋದಿಲ್ಲ. ಗುರು ಶಿಷ್ಯ ಭಾವ ಉಳಿಯೋದಿಲ್ಲ. ಶಿಷ್ಯ ಈ ಗುರುಗಳು ಇಲ್ಲ, ಈ ಗುರುಗಳನ್ನು ಬಿಟ್ಟು ಮತ್ತೊಬ್ಬ ಗುರು, ಆ ಗುರು ಇಲ್ಲ, ಅವನನ್ನು ಬಿಟ್ಟು ಮತ್ತೊಬ್ಬ ಗುರು. ಅಂದ್ರೆ ಶಾಸ್ತ್ರದಲ್ಲಿ ಏನು ಹೇಳಿದ್ರಲ್ಲ ಆ ಎಲ್ಲ ಮಾತುಗಳು ಹೊರಟು ಹೋಗಿ ಬಿಡುತ್ತವೆ. ಓಂ ಪ್ರಧಾನವ ದೇವಹಿತ ದುಕ್ತಂ ಓಂ ಓಂ ಲಿಂಗಭೂಯಸ್ವಾತ್ ತದ್ದಿ ಬಲೀಯಸ್ತದಪಿ ಓಂ ಪೂರ್ವ ವಿಕಲ್ಪ ಪ್ರಕರಣಾತ್ಯಾತ್ ಕ್ರಿಯಾಮಾನಸವತ್. ಜ್ಯೇಷ್ಠ ಗುರುಗಳು ಅವರಲ್ಲಿ ಹೋದ ಮೇಲೆ ಚಿಕ್ಕ ಗುರುಗಳ ಹತ್ರ ಹೋಗಬಾರದು ಇತ್ಯಾದಿ ಎಲ್ಲ ಮಾತುಗಳು ಕೂಡ ಹೊರಟು ಹೋಗಿ ಬಿಡುತ್ತವೆ. ಒಂದು ಕಾಲ ಹೀಗಿತ್ತು, ಗುರು ತಾನು ರಥದಲ್ಲಿ ಕೂತು ಪಾಠ ಹೇಳಬೇಕಾದರೆ ಶಿಷ್ಯ ತಾನು ನಿಂತು ಅಧ್ಯಯನವನ್ನ ಮಾಡ್ತಾ ಇದ್ದ. ರಾಮಾಯಣದಲ್ಲಿ ಹನುಮಂತ ದೇವರ ಅಧ್ಯಯನದ ಬಗ್ಗೆ ವರ್ಣನೆ ಮಾಡುವಾಗ ಈ ಸುಂದರವಾದ ಮಾತುಗಳು ನಮಗೆ ತಿಳಿದು ಬರ್ತದೆ. ಹನುಮಂತ ದೇವರು ಆ ರೀತಿಯಾಗಿ ತಾವು ಅಧ್ಯಯನವನ್ನ ಮಾಡ್ತಾ ಇದ್ರು. ಆಮೇಲೆ ಗುರುಗಳು ಉಚ್ಚ ಸ್ಥಾನದಲ್ಲಿ ಮೇಲಿನ ಸ್ಥಾನದಲ್ಲಿ ಕೂತು ಪಾಠ ಹೇಳ್ತಾ ಇದ್ರೆ ಶಿಷ್ಯ ತಾನು ಕೆಳಗಡೆ ಕೂತು ತಾನು ಅಧ್ಯಯನವನ್ನ ಮಾಡ್ತಾ ಇದ್ದ. ರಾಜ ಮಹಾರಾಜರ ಮಕ್ಕಳು ಕೂಡ ಹೀಗೆ ಇರ್ತಾ ಇದ್ರು. ಇವತ್ತು ಶಿಷ್ಯರೆಲ್ಲ ಮೇಲೆ ಕೂತಿರ್ತಾರೆ, ಗುರುಗಳು ಓಡಾಡ್ತಾ ತಾವು ಪಾಠವನ್ನ ಹೇಳ್ತಾ ಇರ್ತಾರೆ, ನಿಂತು ಪಾಠವನ್ನ ಹೇಳ್ತಾರೆ. ಶಿಷ್ಯರೊಟ್ಟಿಗೆ ಹೊರಗಡೆ ಗುರುಗಳು ಕೂಡ ನಿಂತು ಕೂತು ಸಿಗರೇಟ್ ಅನ್ನ ಸೇರ್ತಾರೆ. ಹೀಗಾಗಿ ಶಿಷ್ಯರಿಗೆ
ಗುರುಗಳಲ್ಲಿ ಗುರುಭಾವ ಗೌರವ ಅನ್ನೋದು ಉಳಿಯೋದಿಲ್ಲ. ಗುರುಗಳಿಗೆ ಶಿಷ್ಯರ ಬಗ್ಗೆ ಪ್ರೇಮ ಪ್ರೀತಿ ಅನ್ನೋದು ಸರ್ವಥಾ ಉಳಿಯೋದಿಲ್ಲ. ಗುರು ಶಿಷ್ಯ ಭಾವ ಅನ್ನೋದೇ ಹೊರಟು ಹೋಗಿಬಿಡುತ್ತದೆ. ಇದು ಕಲಿಯುಗದ ಲಕ್ಷಣ. ಮತ್ತೊಂದು ಮಾತನ್ನು ಹೇಳ್ತಾ ಇದ್ದಾರೆ, ತುಂಬಾ ಭಯಾನಕವಾದ ಮಾತು. ಕಲಿಯುಗದ ಕೊನೆಯ ಭಾಗದಲ್ಲಿ ಮನುಷ್ಯರಿಗೆ 16 ವರ್ಷ ಆಯುಷ್ಯ ಮಾತ್ರ, 16 ವರ್ಷ. 5 ವರ್ಷದಲ್ಲಿ ಹೆಣ್ಣು ಮಕ್ಕಳು ವಿವಾಹವನ್ನ ಮಾಡಿಕೊಳ್ತಾರಂತೆ. 8 ವರ್ಷದಲ್ಲಿ ಗಂಡಸು ತಾನು ಸಂತಾನವನ್ನ, ತನ್ನ 8ನೇ ವಯಸ್ಸಿನಲ್ಲಿ ಸಂತಾನವನ್ನ ಪಡಿತಾನೆ. 16ನೇ ವರ್ಷದಲ್ಲಿ ಅವರು ತೀರಿ ಹೋಗಿಬಿಡುತ್ತಾರೆ. ಅಷ್ಟೇ ಆಯುಷ್ಯ. ಅಂಗುಷ್ಟ ಅತ್ಯಂತ ಚಿಕ್ಕ 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 ದೇಹದ ಗಾತ್ರಗಳು ತುಂಬಾ ಚಿಕ್ಕವಾಗಿ ಹೋಗಿಬಿಡುತ್ತದೆ. ಅಂಗುಷ್ಟ ಮಾತ್ರ ಅಷ್ಟೇ ಆಕಾರ ಅವರದಿರುತ್ತೆ ಅನ್ನುವಂತಹ ಮಾತನ್ನ ನಿಮಗೆ ತಿಳಿಸ್ತಾ ಇದ್ದಾರೆ. ಬ್ರಾಹ್ಮಣರು ಲೋಕ ಕಲ್ಯಾಣಕ್ಕಾಗಿ ಅನೇಕ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಜಗತ್ತಿಗೆ ಮಳೆಯಾಗಲಿ ಬೆಳೆಯಾಗಲಿ ಎನ್ನುವುದಕ್ಕಾಗಿ ಹೋಮಗಳನ್ನ ಪೂಜೆಗಳನ್ನ ಮಾಡ್ತಾ ಇರ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಮಾಡುವಂತಹ ಕಾರ್ಯಗಳಲ್ಲಿ ಅವರು ಅಸಮರ್ಥರಾಗಿ ಬಿಡುತ್ತಾರೆ. ಅವರ ಮೇಲೆ ತುಂಬಾ ಒತ್ತಡವನ್ನು ಬಿಡುತ್ತದೆ. ಅನೇಕರು ಅವರನ್ನು ಶೋಷಣೆ ಮಾಡ್ತಾರೆ, ಹಿಂಸೆ ಮಾಡ್ತಾರೆ. ಇದರಿಂದಾಗಿ ಲೋಕ ಕಲ್ಯಾಣಕ್ಕಾಗಿ ಅವರು ಧರ್ಮ ಕಾರ್ಯಗಳನ್ನು ಮಾಡುವಲ್ಲಿ ಅಸಮರ್ಥರಾಗಿ ಬಿಡುತ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಕೂಡ ಕಲಿಯುಗದ ಲಕ್ಷಣ. ಆಮೇಲೆ ಮತ್ತೆ ಹೇಳ್ತಾರೆ ಇಲ್ಲಿ, ಪಾಪ ಹಾಗೂ ಪುಣ್ಯಗಳ ಜ್ಞಾನವನ್ನು ಕಳೆದುಕೊಂಡು ಬಿಡುತ್ತಾರೆ. ಇದು ತುಂಬಾ ಮಹತ್ವದ್ದು. ಪಾಪ ಪುಣ್ಯಗಳ ಜ್ಞಾನ ನಿರಂತರವಾಗಿ ನಮಗೆ ಇರಬೇಕು. ಪಾಪವನ್ನ ಮಾಡ್ತಾ ಇರಬೇಕಾದ್ರೆ, ಏಕಾಂತದಲ್ಲಿ ತಪ್ಪನ್ನ ಮಾಡ್ತಾ ಇರಬೇಕಾದ್ರೆ ನಾಚಿಕೆ ಆಗಬೇಕು. ಛೇ, ಈ ತಪ್ಪನ್ನ ನಾನು ಮಾಡ್ತಾ ಇದ್ದೇನೆ, ಮಾಡಬಾರದು. ತಪ್ಪನ್ನ ಮಾಡಿದ್ರೆ ಪಾಪ ಬರುತ್ತೆ. ಪಾಪ ಬಂದ್ರೆ ಯಮಧರ್ಮ ರಾಜ ನನ್ನನ್ನ ದಂಡನೆ ಮಾಡ್ತಾನೆ. ಪಾಪವನ್ನ ಮಾಡುವುದರಿಂದ ನಾನು ಜನ್ಮಾಂತರದಲ್ಲಿ, ಈ ಜನ್ಮದಲ್ಲೇ ಶಿಕ್ಷೆಯನ್ನ ಅನುಭವಿಸುತ್ತೇನೆ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದರಿಂದ, ನಾನು ಪಾಪ ಮಾಡಿದ್ದರಿಂದ, ನಾನು ಪಾಪಿಷ್ಠನಾದದ್ದರಿಂದ ನನ್ನ ಸಂತಾನವೂ ಕೂಡ ಆ ಪಾಪಕ್ಕೆ ಅವರು ಕೂಡ ಹೊಣೆಯಾಗ್ತಾರೆ. ಅವರು ಕೂಡ ಆ ಪಾಪದ ಫಲವನ್ನ ಅನುಭವಿಸಬೇಕಾಗ್ತದೆ. ಪಾಪದ ಭಯ ಇದ್ರೆ ಇದೆಲ್ಲವೂ, ಹಾಗೆ ಪುಣ್ಯದ ಜ್ಞಾನವೂ ಕೂಡ ನಮಗೆ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಪುಣ್ಯಕರ್ಮಗಳನ್ನ, ಸತ್ಕರ್ಮಗಳನ್ನ, ಒಳ್ಳೊಳ್ಳೆ ಕೆಲಸಗಳನ್ನ, ಪರರಿಗೆ ಉಪಕಾರವನ್ನ ಮಾಡುವುದು, ಯಾರೋ ಕಷ್ಟದಲ್ಲಿ ಇರ್ತಾರೆ ಅವರಿಗೆ ಸಹಾಯ ಹಸ್ತವನ್ನ ಮಾಡುವುದು, ಮಗಳ ಮದುವೆಯನ್ನ ಮಾಡಲಿಕ್ಕೆ ಕಷ್ಟಪಡ್ತಾ ಇರ್ತಾರೆ ಅವರಿಗೆ ಏನೋ ಒಂದು ಮಾಂಗಲ್ಯದ ಸಹಾಯವೋ, ಇನ್ಯಾವುದೋ ಒಂದು ವರೋಪಚಾರದ ಸಹಾಯವೋ, ಯಾವುದೋ ಒಂದು ಸಣ್ಣ ಸಹಾಯವನ್ನ, ಒಂದು ಪೆಂಡಾಲ್ ಹಾಕೋ ಸಹಾಯವನ್ನು, ಸ್ವಲ್ಪ ಅನ್ನ ಖರ್ಚು ನಾವು ಅವರಿಗೆ ಕೊಡೋದ್ರಿಂದ ಅವರಿಗೆ ಸಹಾಯವಾಗುತ್ತೆ. ಹಾಗಾದ್ರೆ ಈ ಸತ್ಕರ್ಮಗಳನ್ನ ಮಾಡೋದ್ರಿಂದ ಪುಣ್ಯ ಬರುತ್ತೆ. ಹಾಗಾದ್ರೆ ಪುಣ್ಯದ ಜ್ಞಾನವಿತ್ತು ಅಂತಂದ್ರೆ ಆಗ ಸತ್ಕರ್ಮಗಳನ್ನ ಮಾಡಲಿಕ್ಕೆ ಮುಂದಾಗ್ತಾರೆ. ಪುಣ್ಯದ ಜ್ಞಾನವೇ ಇಲ್ಲ ಅಂತಂದ್ರೆ ಯಾಕೆ ಸತ್ಕರ್ಮವನ್ನು ಮಾಡಬೇಕು? ವಿಶೃಂಖಲವಾಗಿ ತಮ್ಮ ಇಚ್ಛೆಗೆ ಬಂದಂತೆ ಪಾಪ ಈಗ ಸಿಗ್ನಲ್ ಇದ್ರೂ ಕೂಡ ಅಲ್ಲಿ ಪೊಲೀಸರು ಇರಲಿಲ್ಲ ಅಂತಂದ್ರೆ ಆ ಸಿಗ್ನಲ್ ಯಾವುದೇ ಲೈಟ್ ಇರಲಿ ಹೋಗಿಬಿಡ್ತಾರೆ ಕೆಲವರು. ಹಾಗೆ ಪಾಪ ಪುಣ್ಯದ ಭಯ ಇರಲಿಲ್ಲ ಅಂತನ್ನುವಂತಹ ಮನುಷ್ಯ ಹೇಗಂದ್ರೆ ಹಾಗೆ ತಾನು ಇರ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಕೂಡ ಕಲಿಯುಗದ ಲಕ್ಷಣ. ತುಂಬಾ ತಮಾಷೆಯ ಕೆಲವು ಮಾತುಗಳನ್ನು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಭಾರ್ಯಾಶ್ಚ ಪತಿ ಶುಶ್ರೂಷಾಂ ನ ಕರಿಷ್ಯಂತಿ ವೈಕದ. ಯಾವ ಹೆಣ್ಣು ಮಕ್ಕಳು ಕೂಡ ಪತಿ ಶುಶ್ರೂಷೆ, ಗಂಡನ ಶುಶ್ರೂಷೆಯನ್ನ ಸರ್ವಥಾ ಮಾಡೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದೆ. ಏನಾಗುತ್ತೆ ಇದಕ್ಕೆ ವಿಪರೀತವಾಗಿ ಆಗುತ್ತೆ. ಇದು ನಾನು ಹೇಳುವಂತಹ ಮಾತಲ್ಲ, ಪುರಾಣ ಹೇಳುವಂತಹ ಮಾತು. ಸ್ತ್ರೀಣಾಂಚ ಸೇವಾ ನಿರತಾಹ ಪುರುಷಾಶ್ಚ ಭವಂತಿ ವೈ. ಆ ಹೆಂಡಂದಿರ ಸೇವೆಯನ್ನ ಮಾಡುವುದಕ್ಕಾಗಿಯೇನೇ ಪುರುಷರು ತಾವು ನಿರತರಾಗಿ ಬಿಡ್ತಾರೆ. ಇದು ಕಲಿಯುಗದ ಲಕ್ಷಣ. ಏನೇನ್ ಮಾಡ್ತಾರೆ? ಪಾದ ಸಂವಹನ, ಪಾದ ಸಂವಹನೇ ಸಕ್ತಾಹ. ಅವರ ಕಾಲುಗಳನ್ನ ಒತ್ತುವುದರಲ್ಲಿ ತುಂಬಾ ಆಸಕ್ತರಾಗಿ ಬಿಡ್ತಾರಂತೆ. ಪಾಕ ನಿಷ್ಪತ್ತಿಕಾರಕಾಹ, ಮನೆಯಲ್ಲಿ ನಿತ್ಯ ಅಡಿಗೆಯನ್ನ ಮಾಡ್ತಾರೆ. ಪಾತ್ರಕ್ಷಾಲನ ತತ್ಪರಾಹ, ಪಾತ್ರೆಗಳನ್ನು ತೊಳೆಯುವುದರಲ್ಲಿ ತತ್ಪರರಾಗಿ ಬಿಡ್ತಾರೆ. ಆಮೇಲೆ ವಸ್ತ್ರ ನಿರ್ಣೇಜನ ರತಾಹ, ಬಟ್ಟೆಗಳನ್ನು ಒಗ್ಗಿತಾರೆ. ಇದು ಕೂಡ ಪುರುಷರು ಮಾಡ್ತಕ್ಕಂಥದ್ದು. ಪುರುಷಾಶ್ಚ ಗೃಹೇ ಗೃಹೇ, ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಕಾಲ ಈ ತರಹ ವ್ಯವಹಾರ ವ್ಯಾಪಾರಗಳು ಬಂದು ಬಿಡ್ತವೆ. ಇದು ಕಲಿಯುಗದ ಲಕ್ಷಣ ಎಂಬುದಾಗಿ ತಿಳಿದುಕೋ. ಇದರರ್ಥ ವೇದವ್ಯಾಸ ದೇವರಿಗೆ
ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಬಾರದು ಅನ್ನೋದು ಅವರ ಅಭಿಪ್ರಾಯವಲ್ಲ. ಇದರ ಹಿಂದಿರ್ತಕ್ಕಂತಹ ಮರ್ಮವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅಷ್ಟು ತಾತ್ಪರ್ಯ. ಆಮೇಲೆ ಅನ್ಯೋನ್ಯಂ ಅಭಿಶಂಕಿನಃ, ಯಾವಾಗ ಪಾಪ ಮತ್ತು ಪುಣ್ಯಗಳಲ್ಲಿ ಭಯ ಇರೋದಿಲ್ಲವೋ ಆಗ ಪರಸ್ಪರವಾಗಿ ಒಬ್ಬರ ಮೇಲೆ ಒಬ್ಬರು ಶಂಕೆಯನ್ನು ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲೂ ತಂದೆ ಮಗ, ಗಂಡ ಹೆಂಡತಿ, ಅಣ್ಣ ತಮ್ಮಂದರು, ಈ ಸ್ನೇಹ ಭಾವವೇ ಹೋಗಿಬಿಡುತ್ತದೆ. ಎಲ್ಲರ ಮೇಲೆ ಶಂಕೆ, ಅವನೇನೋ ನನಗೆ ಹೇಳ್ತಾನೆ ಈ ತರಹ ಮಾಡು, ಅವನು ಯಾಕೆ ಹೇಳ್ತಾ ಇದ್ದಾನೆ, ಇದರಿಂದ ಅವನಿಗೇನಾದರೂ ಪ್ರಯೋಜನವಿದೆಯಾ, ಲಾಭವಿದೆಯಾ, ಪಾಪ ಅವನಿಗೇನು ಲಾಭ ಇರೋದಿಲ್ಲ, ನನ್ನ ಹಿತಕ್ಕಾಗಿ ತಂದೆ ನನಗೆ ಉಪದೇಶವನ್ನ ಮಾಡಿರ್ತಾನೆ, ಆ ತಂದೆಯ ಮೇಲೆ ನಾನು ಶಂಕೆಯನ್ನು ಮಾಡ್ತೇನೆ. ತಂದೆ ಮಗನ ಮೇಲೆ ಶಂಕೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾರೆ, ಗಂಡ ಹೆಂಡತಿಯ ಮೇಲೆ, ಹೆಂಡತಿ ಗಂಡನ ಮೇಲೆ, ಪರಸ್ಪರವಾಗಿ ಒಬ್ಬರನ್ನು ಒಬ್ಬರು ಕಾಯಲಿಕ್ಕೆ ಇನ್ನೊಬ್ಬರನ್ನು ನಿಯಮನ ಮಾಡ್ತಾರೆ. ಇದು ಕಲಿಯುಗದ ಲಕ್ಷಣ. ಆಮೇಲೆ ಹೇಳ್ತಾ ಇದ್ದಾರೆ, ಶೂದ್ರ ಧರ್ಮಾನ್ ಪ್ರಪಶ್ಯಂತಿ ಬ್ರಾಹ್ಮಣಾ ಪರ್ಯುಪಾಸಕಾ ಶ್ರೋತಾರಶ್ಚ ಭವಿಷ್ಯಂತಿ. ಶೂದ್ರರು ಧರ್ಮವನ್ನು ಬೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಬ್ರಾಹ್ಮಣರಾದವರು ಅವರಲ್ಲಿ ಶ್ರದ್ಧೆಯನ್ನ ಇಟ್ಟು ಆ ಧರ್ಮವನ್ನ ಕೇಳಿ ತಾವು ಅದನ್ನ ಅನುಷ್ಠಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಮಾಡಬೇಕು ಅಂತ ರಾಜರ ಆಜ್ಞೆಯೂ ಕೂಡ ಇರುತ್ತೆ. ಇದು ಕಲಿಯುಗದ ಲಕ್ಷಣ. ಆಮೇಲೆ ಹೇಳ್ತಾ ಇದ್ದಾರೆ, ಏಡೂಕಾಂ ಪೂಜಯಿಷ್ಯಂತಿ ಸರ್ವಾನ್ ಹಿತ್ವಾಚ ದೇವತಾ ಸರ್ವಾ ಹಿತ್ವಾಚ ದೇವತಾ. ಎಲ್ಲ ದೇವತೆಗಳನ್ನು ಬಿಟ್ಟು ಬಿಡ್ತಾರೆ, ಏಡೂಕಗಳನ್ನು ಪೂಜೆ ಮಾಡ್ತಾರೆ. ದ್ವಾದಶ ಸ್ಕಂದ ಭಾಗವತದಲ್ಲಿ ಈ ಎಲ್ಲ ಮಾತುಗಳು ಬರ್ತವೆ. ಮಹಾಭಾರತದಲ್ಲಿ ತುಂಬಾ ಸುಂದರವಾಗಿ ಈ ಮಾತುಗಳನ್ನು ಹೇಳ್ತಾರೆ. ಏಡೂಕ ಅಂದ್ರೆ ಎಲುಬಿನ ಹಂದರ, ನಾನು ಹೆಚ್ಚು ವಿವರಣೆ ಮಾಡೋದಿಲ್ಲ. ಆ ಒಬ್ಬ ಒಂದು ಧರ್ಮದ ಸಂತ ಮರಣ ಹೊಂದಿದ ಮೇಲೆ ಅವನನ್ನ ಭೂಮಿಯಲ್ಲಿ ಮುಚ್ಚಿ ಇಟ್ಟು ಒಂದು ತರಹದ ಕಟ್ಟೆಯನ್ನ ಕಟ್ಟಿ ಅದಕ್ಕೆ ಒಂದು ಬಣ್ಣದ ವಸ್ತ್ರಗಳನ್ನು ಹೊದಿಸ್ತಾರೆ, ಅವುಗಳನ್ನ ಏಡೂಕ ಅಂತ ಕರೀತಾರೆ. ಎಲುಬಿನ ಹಂದರ, ಅವುಗಳನ್ನ ಎಲ್ಲರೂ ಕೂಡ ಅದರ ಮುಂದೆ ಕೂತು ಪ್ರಾರ್ಥನೆ ಮಾಡಿ ಪೂಜೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಸಿರು ಬಣ್ಣ ಇರುತ್ತೆ, ಈ ರೀತಿಯಾಗಿ ಎಲ್ಲರೂ ಕೂಡ ಆಚರಣೆ ಮಾಡುತ್ತಾರೆ. ಯಾವ ಋಷಿಗಳ ಆಶ್ರಮವಂತೂ ಹೊಗೆ ಬಿಟ್ಟಿದೆ, ದೇವ ಮಂದಿರಗಳು, ದೇವತಾಯತನಗಳು ಎಲ್ಲೂ ಏನು ಉಳಿಯೋದಿಲ್ಲ, ಎಲ್ಲ ಕಡೆಗೆ ಮ್ಲೇಚ್ಛರು ಆವರಿಸಿ ಬಿಡ್ತಾರೆ. ಎಲ್ಲ ಕಡೆಗೆ ಏಡೂಕಗಳ ಪೂಜೆ, ಏಡೂಕಗಳನ್ನ ಉದ್ದೇಶವಾಗಿ ಇಟ್ಕೊಂಡು ಪ್ರಾರ್ಥನೆ ಮಾಡುವುದು, ಇವುಗಳು ಪ್ರಾರಂಭವಾಗಿ ಹೋಗಿಬಿಡುತ್ತದೆ. ಇದು ಕಲಿಯುಗದ ಲಕ್ಷಣ. ಎಲ್ಲ ಆರಾಮ ಉದ್ಯಾನವನಗಳು, ವೃಕ್ಷಗಳನ್ನು ನಾಶ ಮಾಡಿಬಿಡ್ತಾರೆ. ಒಂದು ದೇಶದ ಮೇಲೆ ಆಕ್ರಮಣ ಮಾಡಿದ ಮೇಲೆ ಆ ದೇಶದ ಮಂದಿರಗಳನ್ನ, ದೇವತೆಗಳ ವಿಗ್ರಹಗಳನ್ನ, ಇವುಗಳನ್ನ ನಾಶ ಯಾರು ಮಾಡಿದರು? ಯಾರ ಆಕ್ರಮಣ ತುಂಬಾ ಬರ್ಬರವಾಗಿತ್ತು ಹಿಂದೂಸ್ತಾನ, ಹಿಂದೂ ದೇಶದ ಮೇಲೆ? ಇದು ಕಲಿಯುಗದ ಲಕ್ಷಣ. ಈ ರೀತಿಯಾಗಿ ಎಲ್ಲವನ್ನು ಕೂಡ ಕಲಿಯುಗದಲ್ಲಿ ಮಾಡ್ತಾ ಹೋಗ್ತಾರೆ ಇತ್ಯಾದಿ ಅನೇಕ ಮಾತುಗಳನ್ನ ಬ್ರಹ್ಮದೇವರು ನಾರದರಿಗೆ ತಾವು ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಭಾದ್ರಪದ ಮಾಸದ ಅನೇಕ ಧರ್ಮಗಳನ್ನು ಉಪದೇಶ ಮಾಡಿರಿ ಸ್ವಾಮಿ ಅಂತ ಕೇಳಿದಾಗ ಹೇಳ್ತೇನೆ ಕೇಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರಾಪ್ತೇ ಭಾದ್ರಪದೇ ಮಾಸೆ ಪ್ರಾತಸ್ನಾತ್ವಾ ಶಿಚಿರ್ಭವೇ. ಭಾದ್ರಪದ ಮಾಸ ಬಂದಾಗ ಪ್ರಾತಃಕಾಲದಲ್ಲಿ ಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಮಾಡಿ ಮೊದಲಿಗೆ ಶುದ್ಧರಾಗದು. ಯಾಕೆ ಅಂತಂದ್ರೆ ಸ್ನಾನವಿಲ್ಲದೆ ನಾವು ಮಾಡಿರ್ತಕ್ಕಂತಹ ಎಲ್ಲ ಕರ್ಮಗಳು ಕೂಡ ಅದು ವ್ಯರ್ಥ, ಅದರಿಂದ ಏನು ಫಲ ಸಿಗೋದಿಲ್ಲ. ಭಾದ್ರಪದ ಮಾಸ ಬಂದಾಗ ಪ್ರತಿನಿತ್ಯದಲ್ಲೂ ಕೂಡ ಮೊದಲಿಗೆ ಸ್ನಾನವನ್ನು ಮಾಡಬೇಕು, ಮಾತಾಪಿತೃಗಳನ್ನು ಉದ್ದೇಶವಾಗಿ ಇಟ್ಕೊಂಡು ತರ್ಪಣಾದಿಗಳನ್ನು ಕೊಡಬೇಕು, ಅದಾದ ಮೇಲೆ ಪುರಾಣವನ್ನು ಶ್ರವಣ ಮಾಡಬೇಕು. ಈ ಭಾದ್ರಪದ ಮಾಸಕ್ಕೆ ಪ್ರೋಷ್ಠಪದ ಮಾಸ ಅಂತ ಕರೀತಾರೆ. ಈ ಮಾಸದಲ್ಲಿ ಭಾಗವತವನ್ನು ಶ್ರವಣ ಮಾಡಬೇಕು. ಹೀಗಾಗಿ ಭಾಗವತ ಈ ಮಾಸದಲ್ಲಿ 14-15 ದಿನಗಳ ಕಾಲ ಶ್ರವಣ ಮಾಡುವಂತಹ ಭಾಗವತಕ್ಕೆ ಪ್ರೋಷ್ಠಪದಿ, ಅವರ ಮನೆಯಲ್ಲಿ ಪ್ರೋಷ್ಠಪದಿ ನಡೆದಿದೆ, ಈ ತರಹದ ಶಬ್ದಗಳನ್ನು ಕೇಳ್ತಾ ಇರ್ತೇನೆ. ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಭಾಗವತವನ್ನ ಗುರುಗಳಿಂದ, ಆಚಾರ್ಯರಿಂದ, ಜ್ಞಾನಿಗಳಿಂದ ಶ್ರವಣ ಮಾಡಬೇಕು. ಮಾಡಿದರೆ ಉತ್ತಮವಾಗಿರ್ತಕ್ಕಂತಹ ಫಲ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಭಾದ್ರಪದ ಮಾಸದಲ್ಲಿ ಪ್ರತಿನಿತ್ಯದಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೋ ಸೂರ್ಯೋದಯಕ್ಕಿಂತಲೂ ಮೊದಲಿಗೆ ಪ್ರಾತಃಕಾಲದಲ್ಲಿ, ಅವನು ತನ್ನ 7 ಕುಲಗಳನ್ನು ತಾನು ಉದ್ಧಾರ ಮಾಡ್ತಾನೆ. ಕೇವಲ
ಸ್ನಾನ ಮಾಡುವ ಮಾತ್ರದಿಂದಲೇ ಇಷ್ಟು ಪುಣ್ಯ, ಆಮೇಲೆ ಸ್ನಾನವನ್ನು ಮಾಡಿ ಪಿತೃಕಾರ್ಯಗಳನ್ನ ಅವರಿಗೆ ತರ್ಪಣಾದಿಗಳನ್ನು ಕೊಟ್ಟರೆ ಇನ್ನೂ ವಿಶಿಷ್ಟವಾಗಿರ್ತಕ್ಕಂತಹ ಪುಣ್ಯ ಇದೆ. ಭಾದ್ರಪದ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡುವುದರಿಂದ ಅವನಿಗೆ ಉತ್ತಮವಾದ ಜ್ಞಾನ ಬರುತ್ತೆ. ಜ್ಞಾನ ಬರುವುದರಿಂದ ಅವನು ಮೋಕ್ಷವನ್ನು ಹೊಂದುತ್ತಾನೆ ಹೇಳ್ತಾರೆ. ಬ್ರಾಹ್ಮಣರಾಗಿರ್ತಕ್ಕಂಥವರು ಜಪ, ಯಜ್ಞ, ದಾನ ಇತ್ಯಾದಿಗಳನ್ನು ಆಚರಣೆ ಮಾಡಬೇಕು. ಅತ್ಯಂತ ಶ್ರದ್ಧೆಯಿಂದ ಶ್ರಾದ್ಧ ಕರ್ಮವನ್ನ ಮಾಡಬೇಕು, ಧರ್ಮಾಚರಣೆಯನ್ನ ಮಾಡಬೇಕು ಎನ್ನುವಂತಹ ಮಾತನ್ನ ಇಲ್ಲಿ ನನಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ತುಂಬಾ ಭಯಾನಕವಾದ ಮಾತನ್ನು ಹೇಳ್ತಾ ಇದ್ದಾರೆ. ಯಾವ ವ್ಯಕ್ತಿ ತಾನು ಭಾದ್ರಪದ ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನವನ್ನ ಮಾಡುವುದಿಲ್ಲವೋ, ಸತ್ಕರ್ಮದಲ್ಲಿ ಒಂದು ತರಹದ ಉದಾಸೀನ ಭಾವವನ್ನ ತಾನು ತಾಳ್ತಾನೋ, ಅವನಿಗೆ ಹೇಳ್ತಾ ಇದ್ದಾರೆ, ಯಾವದಿಂದ್ರಾಷ್ಟುರ್ದಶ 14 ಜನ ಇಂದ್ರರು ಇರುವವರೆಗೆ ಆ ವ್ಯಕ್ತಿ ತಾನು ನರಕದಲ್ಲಿ ಬೀಳ್ತಾನೆ. ತುಂಬಾ ಭಯಾನಕವಾಗಿರ್ತಕ್ಕಂತಹ ಮಾತು. ಹೀಗಾಗಿ ಭಾದ್ರಪದ ಮಾಸದಲ್ಲಿ ಸ್ನಾನಾದಿಗಳನ್ನ ಮಾಡೋದರಿಂದ ಯಾವ ಉತ್ತಮವಾದ ಫಲವನ್ನ ಹೇಳ್ತಾರೋ, ಆ ಭಾದ್ರಪದ ಮಾಸದಲ್ಲಿ ಸ್ನಾನವನ್ನ ಮಾಡದೇ ಇದ್ದದ್ದರಿಂದ, ಕೆಟ್ಟ ಕರ್ಮಗಳನ್ನ ಮಾಡೋದರಿಂದ ಕೆಟ್ಟ ಫಲವೂ ಕೂಡ ಇದೆ ಅನ್ನುವ ಮಾತನ್ನ ಈ ಪುರಾಣ ನಮಗೆ ತಿಳಿಸಿಕೊಡ್ತಾ ಇದೆ. ಯಾವಾಗ ಸೂರ್ಯ ತಾನು ಕನ್ಯಾರಾಶಿಯನ್ನ ಪ್ರವೇಶ ಮಾಡುತ್ತಾನೆ, ಆಗ ಅರುಣೋದಯ ಕಾಲದಲ್ಲಿ ತಾನು ಎಲ್ಲರೂ ಕೂಡ ಸ್ನಾನವನ್ನ ಮಾಡಬೇಕು. ಮತ್ತೆ ಅದೇ ಮಾತನ್ನ ಹೇಳ್ತಾ ಇದ್ದಾರೆ, ಸಯಾತಿ ನರಕಾನೇವ ಯಾವದಿಂದ್ರಾಶ್ಚತುರ್ದಶ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಸಚಂಡಾಲೋ ಭವೇನ್ನೂನಂ ಯೋ ನಸ್ನಾಯ ಭಗೋದಯೇ. ಅವನು ಚಂಡಾಲನಾಗ್ತಾನೆ, ಅವನ ಇಂದ್ರಿಯಗಳೆಲ್ಲ ಸಾಮರ್ಥ್ಯವನ್ನ ಕಳೆದುಕೊಂಡು ಬಿಡುತ್ತದೆ. ಅವನು ಮಾಡಿರ್ತಕ್ಕಂತಹ ಯಾವ ಸತ್ಕಾರ್ಯದಲ್ಲೂ ಕೂಡ ಅವನಿಗೆ ಫಲ ಕಾರ್ಯಗಳಿಂದ ಫಲ ಸಿಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ನಿತ್ಯದಲ್ಲಿ ದಾನವನ್ನ ಮಾಡಿರಿ, ಪುರಾಣವನ್ನ ಶ್ರವಣ ಮಾಡಿರಿ, ಇವುಗಳಿಂದ ಉತ್ತಮವಾದ ಜ್ಞಾನ ಬರುತ್ತದೆ, ಭಗವಂತನಲ್ಲಿ ಭಕ್ತಿ ಬರ್ತದೆ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಮಾಸದಲ್ಲಿ, ಭಾದ್ರಪದ ಮಾಸದಲ್ಲಿ ಒಂದು ವ್ರತವನ್ನ ಆಚರಣೆ ಮಾಡಿ, ಒಂದು ನಿಯಮವನ್ನ ಆಚರಣೆ ಮಾಡಿ. ಪ್ರತಿಯೊಬ್ಬರೂ ಕೂಡ ತಮ್ಮನ್ನ ತಾವು ನಿಯಮಗಳಿಂದ ಬಂಧನ ಮಾಡಿಕೊಳ್ಳಬೇಕು. ಇಂತಹ ಆಹಾರವನ್ನ ನಾನು ತಿನ್ನುವುದಿಲ್ಲ, ನಾನು ವ್ರತವನ್ನ ಮಾಡ್ತೇನೆ, ನಾನು ಇಷ್ಟು ಗಂಟೆಗೆ ಏಳಲೇಬೇಕು. ಹೇಗೆ ಆಫೀಸಿಗೆ ಹೋಗುವಂತಹವರು ತುಂಬಾ ಬೇಗ ಓಡ್ತಾ 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 ಹೋಗ್ತಾರೆ, ಇಷ್ಟು ಗಂಟೆಗೆ ಅವರು ಬಸ್ ಅನ್ನ ಹಿಡಿಲೇಬೇಕು. ಆ ಬಸ್ ಮಿಸ್ ಆಯಿತು ಅಂದ್ರೆ ಅವರು ಲೇಟ್ ಆಗಿ ಹೋಗ್ತಾರೆ, ತಡವಾಗಿ ಹೋಗ್ತಾರೆ. ಈಗಂತೂ ಅದೇನೋ ಪಂಚಿಂಗ್ ಸಿಸ್ಟಮ್ ಬಂದಿದೆ, ಆ ಕಾರ್ಡ್ ಅನ್ನ ತೋರಿಸಬೇಕು, ಅದು ಫೋಟೋ ಏನೋ ತೆಕ್ಕೊಳ್ಳುತ್ತೆ, ಈ ಎಲ್ಲ ನಿಯಮಗಳು ಬಂದಿದ್ದರಿಂದ ತುಂಬಾ ವೇಗವಾಗಿ ಸ್ನಾನವನ್ನು ಮಾಡಿ ವೇಗವಾಗಿ ಎಲ್ಲರೂ ಕೂಡ ಹೋಗ್ತಾರೆ. ಅಂದ್ರೆ ಈ ತರಹದ ನಿಯಮಗಳನ್ನ ನಾವು ಇಟ್ಟುಕೊಂಡು ಆ ನಿಯಮಗಳಲ್ಲಿ ನಮ್ಮನ್ನ ನಾವು ಬಂಧನ ಮಾಡಿಕೊಳ್ಳಬೇಕು, ಆಗ ಮಾತ್ರ ನಾವು ಸರಿಯಾಗಿ ಇರ್ತೇವೆ. ನಿಯಮಗಳೇ ನಮಗೆ ಇಲ್ಲ ಅಂತಂದ್ರೆ, ಇದು ಹೇಳಿದ್ದು ಲೌಕಿಕ, ಆಧ್ಯಾತ್ಮಿಕವಾದ ಧರ್ಮದ ನಿಯಮಗಳನ್ನ ಚೌಕಟ್ಟಿನಲ್ಲಿ ನಾವು ಬದುಕಬೇಕು, ಆಗ ಮಾತ್ರ ನಮಗೆ ಶ್ರೇಯಸ್ಸಿದೆ. ವ್ರತ ನಿಯಮಗಳನ್ನ ಧಾರಣೆ ಮಾಡಬೇಕು, ಶುದ್ಧರಾಗಿರಬೇಕು, ದೇವತಾರ್ಚನೆಗಳನ್ನ ಮಾಡಬೇಕು ಎನ್ನುವ ಮಾತನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಅನೇಕ ತರಹದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸ್ನಾನ, ಸಂಧ್ಯಾ ತರ್ಪಣ, ಗಾಯತ್ರಿ ಜಪಾನುಷ್ಠಾನವನ್ನ ಮಾಡಬೇಕು, ಇವುಗಳನ್ನ ಮಾಡಿದರು ಅಂತಂದ್ರೆ ಅವನಿಗೆ ಅವನ ಪಿತೃಗಳು ತೃಪ್ತರಾಗ್ತಾರೆ. ಪಿತೃಗಳು ತೃಪ್ತಿಯನ್ನು ಹೊಂದೋದ್ರಿಂದ ಇವನಿಗೆ ಸೌಖ್ಯ, ಸುಖ ಅನ್ನೋದು ಸಿಗತ್ತೆ. ಇವನ ಸಂತತಿಗೆ ವಿಚ್ಛೇದ ಇರೋದಿಲ್ಲ, ಅವರೂ ಕೂಡ ಸಂತೋಷದಿಂದ ಇರ್ತಾರೆ. ಅವನ ವೀರ್ಯ, ತೇಜಸ್ಸು ಎಲ್ಲವೂ ಕೂಡ ಅಭಿವೃದ್ಧಿಗೊಳ್ಳುತ್ತದೆ. ಪುರುಷ ಅವನು ನಿರೋಗಿ ಆಗ್ತಾನೆ, ಪಿತೃಗಳ ಅನುಗ್ರಹ ಅವನಿಗೆ ಇರೋದ್ರಿಂದ. ಪಿತೃಗಳ ನಿಗ್ರಹಕ್ಕೆ ಅವನು ಒಳಗಾದ ಅಂತಂದ್ರೆ ಅವನ ಮನೆಯಲ್ಲಿ ಸದಾಕಾಲ ದಾರಿದ್ರ್ಯ ಇರುತ್ತೆ, ಅವನ ಸಂತತಿ ನಷ್ಟವಾಗಿ ಹೋಗುತ್ತೆ, ಅವನಿಗೆ ನರಕವಾಗುತ್ತೆ. ಅನೇಕ ತರಹದ ನರಕಗಳು ಇವೆ. ಆ ನರಕಗಳನ್ನ, ಆ ತರಹದ ನರಕಗಳು ಇಂತಿಂತಹ ಕೆಟ್ಟ ಕರ್ಮಗಳನ್ನ ಮಾಡೋದ್ರಿಂದ ಈ ತರಹದ ನರಕಗಳಾಗ್ತವೆ ಅನ್ನುವಂತಹ ಮಾತನ್ನ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ನರಕ ಬಹವಸ್ತಂತಿ ತೇಷು ಮಜ್ಜತಿ ಸಂತತಂ. ಆದ್ದರಿಂದ ಭಾದ್ರಪದ ಮಾಸದಲ್ಲಿ ಹೇಳಿರ್ತಕ್ಕಂತಹ ನಿಯಮಗಳನ್ನ, ವ್ರತಗಳನ್ನ ಪಾಲನೆ ಮಾಡಬೇಕು. ಇದು ವೇದವ್ಯಾಸ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಬ್ರಹ್ಮಾಂಡ ಪುರಾಣೆ ಭಾದ್ರಪದ ಮಾಹಾತ್ಮೆ ಪಂಚಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವ್ಯ ಪುಣ್ಯಂ ತದಾಪ್ನೋತು ಗುರುರ್ಮಮ ಕರಮಂಧೀಶ್ವರ ಭಕ್ತಿ ಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು.
श्रीतोस्वनेन शुभदो ममदेव पूजा व्याख्यादि संस्कृति कृतो बदरी निवासी।